ಇದೆ ಇದೆ ಬರ್ತಾ ಇದೆ ನಾವು ಏನು ಮೇಡಮ್ ಒಂದೇ ಲಿಬರೇಟ್ ಪೀಪಲ್ ಬಂದಾಗ ಅವ್ರು ಯಾವುದೇ ಮಧ್ಯವರ್ತಿಗಳು ಇಲ್ಲದೆ ಇಂತಲ್ಲಿ ಕೆಲಸ ಆಗುವಂತ ವ್ಯವಸ್ಥೆ ಇರಬೇಕು ಸುವ್ಯವಸ್ಥೆ ಇರಬೇಕು ಅಂತ ನಾವು ಕೇಳ್ಕೊಳ್ತಾ ಇರೋದು ದಯವಿಟ್ಟು ಕೈ ಮುಗಿದು ಕೇಳ್ಕೊಳ್ತಾ ಇದೀವಿ ಮತ್ತೆ ನೀವು ಇಲ್ಲಿ ಏನೇ ಸರ್ವಿಸ್ ಕೊಡ್ತೀರಾ ಅನ್ನೋದು ನೀವು ಲಿಸ್ಟ್ ಹಾಕ್ಬೇಕು ಮೇಡಮ್ ನಿಮ್ಮ ಲಿಸ್ಟ್ ಮಾಡ್ತಾ ಇಲ್ಲ ನೀವು ಯಾವ ಬಗ್ಗೆ ಕೆಲಸ ಮಾಡ್ತಿದ್ದೀರಾ ಅನ್ನೋದು ಜನರಿಗೆ ಗೊತ್ತಾಗಬೇಕಲ್ವಾ ನಾನು ಬಂದರೆ ಏಜೆಂಟ್ಗೆ ಕೇಳಬೇಕಲ್ವಾ ಇರೋ ವ್ಯವಸ್ಥೆಯಲ್ಲಿ ಹಾಗೆ ತಾನೇ ನೀವು ಇಟ್ಟಿರೋದು ಇವಾಗ ಮೇಡಮ್ ಅದನ್ನ ಬರ್ದಿಲ್ಲ ಹಾಕ್ಬಿಡಿ ಅಲ್ಲ ಬರ್ದು ಹಾಕಲೇಬೇಕು ಅನ್ನೋ ರೂಲ್ಸ್ ಇದೆ ನಿಮ್ಗೆ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ ನಾನು ಹೇಳಬೇಕಾಗಿರೋದನ್ನ ಯಾವುದೂ ನೀವು ಮಾಡಬೇಕಾಗಿಲ್ಲ ಆದರೆ ಗೌರ್ಮೆಂಟ್ ಸರ್ಕಾರ ಆದೇಶ ಏನಿದೆ ಚೀಫ್ ಸೆಕ್ರೆಟರಿ ಅವರು ಆದೇಶ ಕೊಟ್ಟಿದ್ದಾರೆ ನಿಮ್ಮ ತಹಸೀಲ್ದಾರ್ ಆಫೀಸ್ಗೆ ಬಂದು ಅವಶ್ಯವಾಗಿ ಬಂದಿರುತ್ತೆ ನಾನು ತಹಸೀಲ್ದಾರ್ಗೂ ಕೇಳ್ತೀನಿ ಬಟ್ ದಯವಿಟ್ಟು ನೀವು ಯಾವ್ಯಾವುದು ಸರ್ವಿಸಸ್ ಕೊಡ್ತಿದ್ದೀರಾ ಮತ್ತು ಅದಕ್ಕೆ ಎಷ್ಟು ಹಣ ಪಾವತಿಸಬೇಕು ಅನ್ನೋದನ್ನು ಕ್ಲಿಯರಾಗಿ ಮೆನ್ಷನ್ ಆಗಬೇಕು ಹೌದಾ ಬಟ್ ಅದು ಯಾವುದಾದ್ರೂ ನೀವು ಒಂದು ಸೆಕ್ಷನ್ಗೆ ಬಿಲಾಂಗ್ ಆಗಿರ್ತೀರಲ್ವಾ ಆ ಸೆಕ್ಷನ್ ಅನ್ನು ದಯವಿಟ್ಟು ಹಾಕಿ ಸರ್ ನಮಸ್ಕಾರ ಇಲ್ಲೇನು ಮಾಡ್ತೀರ ಇಲ್ಲಿ ಕೇಳ್ತೀರಿ ಸ್ವಲ್ಪ ಸ್ವಲ್ಪ ಲೈವ್ ಪೇಜಿಗೆ ಜಾಗ ಬಿಡಿ ಫಸ್ಟ್ ಎಷ್ಟು ದಿನ ಆಯ್ತು ಇದಕ್ಕೆ ಬಿಡಿ ಎರಡು ತಿಂಗಳು ಇದು 10 ನಿಮಿಷದ ಕೆಲಸ ನೀವು ಅಲ್ಲಿ ಒಂದು ಕಾಪಿ ತೆಗೆದು ಈಗ ಹಚ್ಚಿರಿ ನಿಮ್ ಮೊದಲಾಗಿ ಮಾಡ್ರಿ ಆಮೇಲೆ ನಂತರ ನೀವು ಬೇರೆ ಕೆಲಸ ಮಾಡ್ರಿ ಈಗ ನೀವು ಆ ಕೆಲಸ ಮಾಡ್ರಿ ನಾವು ಈಗ ಮತ್ತೆ ಬರ್ತೀವಿ ಬರೋದ್ರಲ್ಲಿ ನಿಮ್ದು ಹಚ್ಚಿರ್ಬೇಕು ದಯವಿಟ್ಟು ಮಾಡಿ ಆ ಕೆಲಸ ಮೇಡಮ್ ಅವರೇ ನಮಸ್ತೆ ನೀವೇನು ಕೆಲಸ ಮಾಡ್ತೀರಾ ಪೆನ್ಷನರ್ ಆಗಿ ದಯವಿಟ್ಟು ನೀವು ಬೋರ್ಡ್ ಹಾಕೊಳ್ಳಿ ನಾವು ಕೂಡ ಐಡಿ ಕಾರ್ಡ್ ಹಾಕಿಲ್ಲ ಯಾಕೆ ನಿಮ್ಮ ಚೀಫ್ ಸೆಕ್ರೆಟರಿ ಅವರು ಹೇಳಿದ್ದಾರೆ ಐಡಿ ಕಾರ್ಡ್ ಹಾಕಬೇಕು ಅಂತ ಆದೇಶನ ಉಲ್ಲಂಘನೆ ಮಾಡ್ತಾ ಇಲ್ವಾ ನೀವು ಸರ್ಕಾರಿ ನೌಕರರೇ ಸರ್ಕಾರಿ ಆದೇಶನ ಉಲ್ಲಂಘನೆ ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಇದೆ ಅಂತ ನಿಮ್ಗೆ ಗೊತ್ತಿದೆ ಆದರೆ ನಾವೀಗ ಆ ಲೆವೆಲ್ಗೆ ಹೋಗಿಲ್ಲ ನಾವು ಮೊದಲನೇ ಹಂತದಲ್ಲಿ ಎಜುಕೇಟ್ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟಕ್ಕಾಗಿ ಇವತ್ತು ಚೀಫ್ ಸೆಕ್ರೆಟರಿ ಅವರು ಅದನ್ನು ಮಾಡಿದ್ದಾರೆ ರೂಲ್ಸ್ನ ಕಡ್ಡಾಯ ಮಾಡಿದ್ದಾರೆ ದಯವಿಟ್ಟು ತಾವು ಹಾಕ್ಕೊಳ್ಳಿ ಮತ್ತೆ ತಮ್ಮ ಹುದ್ದೆ ಪರಿಣಾಮ ಏನಿದೆ ಅದನ್ನು ಬರೀರಿ ಏನು ಸೇವೆ ಕೊಡ್ತೀರಾ ಅನ್ನೋದನ್ನ ದಯವಿಟ್ಟು ಜನಗಳು ತಿಳಿದಿದೆ ಅವ್ರು ಬಂದು ನೇರವಾಗಿ ನಿಮ್ಮನ್ನು ನೋಡಿ ಗುರುತಿಸಿ ನಿಮ್ಮ ಹತ್ರ ಸೇವೆ ತಗೊಳ್ಳಬೇಕು ಈಗ ದಯವಿಟ್ಟು ಮಾಡಿ ಮತ್ತೆ ಬರೋಷ್ಟು ಆಗಿ ನಿಮ್ಮ ಹುದ್ದೆದ ಹಾಕಿ ನಿಮ್ಮ ಐ ಡಿ ಕಾರ್ಡ್ ಹಾಕೊಳ್ಳಿ ದಯವಿಟ್ಟು ಸರ್ ನಮಸ್ಕಾರ ತಾವೇನು ಮಾಡ್ತೀರಾ ಡಾಟಾ ಎಂಟ್ರಿ ಆಪರೇಟರ್ ನೀವು ಸರ್ಕಾರಿ ಅವರ ಪ್ರೈವೇಟ್ ಆಗ ಯಾವ ಕಂಪನಿ ಎಕ್ಸಿಂದ ಈಗ ಅಂದ್ರೆ ಇವತ್ತು ಬಂದ್ರ 15 ದಿನ ಆದ್ರೆ ಅವ್ರ ಐ ಡಿ ಕಾರ್ಡ್ ಕೊಡ್ತಾರೆ ಅದೇ ಯಾರು ವರ್ಕ್ ಆದ್ರೂ ಮಾಡಿ ದಯವಿಟ್ಟು ನೀವು ನೀವು ಎಲ್ಲಿಂದ ಬರ್ತೀರಾ ಏನ್ ಮಾಡ್ತೀರಾ ಅನ್ನೋದನ್ನ ಐ ಡಿ ಕಾರ್ಡ್ ಧರಿಸಿ ಐ ಡಿ ಕಾರ್ಡ್ ಧರಿಸೋದ್ರಿಂದ ಜನತೆಗೆ ಸರಿ ನೀವೇನು ಸೇವೆ ಒದಗಿಸ್ತೀರಾ ಅಂತ ಬೋರ್ಡ್ ಹಾಕಿ ದಯವಿಟ್ಟು ಇಲ್ಲೇನು ಮಾಡಲ್ಲ ಬರೀ ನೀವು ಇದನ್ನ ಮಾತ್ರ ಮಾಡ್ಕೊಡಿ ಸರಿ ಡಾಟಾ ಎಂಟ್ರಿ ಆಪರೇಟರ್ ಓಕೆ ಒಳ್ಳೇದಾಗಲಿ ನೀವು ಐ ಡಿ ಕಾರ್ಡ್ ಹಾಕೊಂಡು ಕೂತ್ಕೋಬೇಕು ಇಲ್ಲಾಂದ್ರೆ ಏನಾಗುತ್ತೆ ಸಾರ್ವಜನಿಕರು ಇಲ್ಲ ನೀವು ಕೆಲಸಗಾರರು ಅಂತ ಸಾರ್ವಜನಿಕರಾದ್ರೆ ಮತ್ತೆ ಇಲ್ಲ ಯಾರೋ ಫಿಫ್ಟ್ ಏನೋ ಸರ್ಕಾರಿ ದಾಖಲೆ ಕದಿಯೋದಿಕ್ಕೆ ಬಂದು ಕೂತಿದ್ದಾನೆ ಅಂತ ನಾನು ಆರೋಪ ಮಾಡ್ಬೋದು ಆಯ್ತಾ ಆರೋಪ ಮಾಡಿದಾಗ ಏನಾಗುತ್ತೆ ನೀವು ಆರೋಪಿ ಆಗ್ಬಿಡ್ತೀರ ಅಲ್ವಾ ದಯವಿಟ್ಟು ಐ ಡಿ ಕಾರ್ಡ್ ಹಾಕಿ ದಯವಿಟ್ಟು ಐ ಡಿ ಕಾರ್ಡ್ ಹಾಕಿ ಆಯ್ತಲ್ಲ ಒಂದು ನಿಮ್ಮ ಮುಂದೆ ಹೋಗಿ ನೀವು ಅಡ್ಡಡ್ಡ ಬಂದರೆ ಮೇನ್ ಪೇಜ್ ಮಾಡೋಕ್ಕಾಗಲ್ಲ ಮೇನ್ ಪೇಜ್ ಅರ್ಧಂಬರ್ಧ ಆಗ್ತಾ ಇದೆ ಆಮೇಲೆ ನನಗೆ ಬೈಯೋದು ಅದು ಆಪರೇಟ್ ಆಗ್ತಾ ಇದೆಯಾ ಈಗ ಆಪರೇಟ್ ಮಾಡ್ತಾ ಇದ್ದಾರೆ ನೋಡೋಣ ಈಗ ಆಪರೇಟ್ ಆಗ್ತಾ ಇರಲಿಲ್ಲ ಈಗ ಆನ್ ಮಾಡಿದ್ದಾರೆ ಟಿವಿ ಕಡೆ ಬನ್ನಿ ಅರ್ಧ ಅರ್ಧ ಮೈನ್ ಪೇಜ್ ಮಾಡೋಕ್ಕಾಗ್ತಿರಲ್ಲ ಇಲ್ಲ ಏನು ಮಾಡೋಕ್ಕಾಗಲ್ಲ ನೀವು ಅಟ್ಟು ನಾನು ಕೊಟ್ಟೋಗ್ಬಿಡ್ತೀನಿ ನಾವೇ ಮಾತಾಡ್ಬಿಟ್ರೆ ಅವ್ರು ಬೇರೆ ಕೊಡಿ ಅವ್ರು ಇಟ್ಕೊಳ್ತಾರೆ ಸರ್
ನಮಸ್ಕಾರ ಸರ್, ತಾವೇನಾಗಿದ್ದೀರಾ? ಪ್ರೈವೇಟ್ ಕೆಲಸ ಮಾಡ್ತೀರಾ? ನಿಮ್ಮ ಏಜೆಂಟಾ? ಅಲ್ಲ, ಬೇರೆ ಅಪ್ಲಿಕೇಶನ್ ತಗೊಂಡ್ಬಿಟ್ಟು ಈ ಕೆಲಸ ಮಾಡಿಸ್ಕೊಂಡು ಹೋಗೋರು ಅಷ್ಟೇ. ಎಷ್ಟು ಅಪ್ಲಿಕೇಶನ್ಸ್ ಇವೆ ನಿಮ್ಮ? ಒಂದು ಏನು ತಮ್ಮ ಕೂಡ ಅದು ಇದು ಅಪ್ಲಿಕೇಶನ್ ನೀವು ಅಪ್ಲೈ ಮಾಡಿರೋದು, ಈಗ ಅಪ್ಲೈ ಮಾಡಕ್ಕೆ ಬಂದಿದ್ದೀರ? ಸರಿ, ಏನು ತಮ್ಮ ಹೆಸರು? ಗರಗ್ ಮೇಡಮ್. ಅಷ್ಟೇ ಗರಗ್ ಮೇಡಮ್ ಅಂದ್ರೆ ಕೇಸ್ ಬಟ್ ಏನು ಇದು ಈ ರೀತಿ ಅಪ್ಲೈ ಮಾಡೋದು? ನೀವು ಪ್ರೈವೇಟ್ ಅಲ್ಲಿ ಸರ್ ಮೇಡಮ್ ಕೊಟ್ಟಿರ್ತಾರೆ, ಅವ್ನ ಅಪ್ಲಿಕೇಶನ್ ಪೆಂಡಿಂಗ್ ಇರ್ತಾರೆ, ಪೆಂಡಿಂಗ್ ಕೊಟ್ಟು ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲ ಮೇಡಮ್ ಗರ್ಮೆಂಟ್ ಮೂಲದಿಂದ ಬ್ಯಾಂಕ್ಗೆ ದುಡ್ಡು ಬರುತ್ತಾ? ಹೌದು, ನಾನು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷದ ಜಂಟಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ನಿಮ್ಮನ್ನ ಕೇಳಲಿಕ್ಕೆ ಬಂದಿದ್ದೀನಿ. ಇವತ್ತು ಲಂಚಮುಕ್ತ ಅಭಿಯಾನ ಅಂತ ನಮ್ಮದು ಕಾರ್ಯಕ್ರಮ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ನೀವು ಯಾರು, ನಿಮಗೆ ಐ ಡಿ ಕಾರ್ಡ್, ನೀವು ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಐ ಡಿ ಕಾರ್ಡ್ ಇರಬೇಕು, ಇಲ್ಲ ನೀವು ಬೇರೆ ಯಾವುದೋ ವ್ಯಕ್ತಿಯಾಗಿದ್ದರೆ ನಿಮ್ಮನ್ನ ಹೊರಗಡೆಯಿಂದ ಮೂಲದಿಂದ ತಗೊಂಡಿದ್ದರೆ ನಿಮ್ಗೆ ಏನಾದರೂ ಒಂದು ದಾಖಲೆಗಳನ್ನ ಕೊಟ್ಟಿರಬೇಕು. ಆ ದಾಖಲೆಗಳು ಇಲ್ಲ ಅಂದರೆ ನೀವು ಏನೋ ಒಂದು ಗಿಫ್ಟ್ ಮಾಡ್ತಾ ಇದ್ದೀರಾ ಅಂತ ಬರುತ್ತೆ. ಸರ್ಕಾರಿ ಜಾಗದಲ್ಲಿ ಕೂತಿದ್ರೆ ನೀವು ಹೇಳ್ತಾ ಇದ್ರೆ ಆಪರೇಟರ್ ನಾನು ಒಪ್ಕೊಳ್ತೀನಿ, ಆದರೆ ಕಾನೂನುಬದ್ಧವಾಗಿ ನಿಮ್ಮ ಹತ್ರ ಏನಾದರೂ ದಾಖಲೆ ಇದೆಯಾ? ಏನು ದಾಖಲೆ ಇದೆ ನೀವು ಕೆಲಸ ಮಾಡಲಿಕ್ಕೆ? ಕೇಳಿ ದಯವಿಟ್ಟು, ಸಿರಸ್ತೆದ ಅವರು ಏನ ಕೆಲಸಕ್ಕೆ ಇಟ್ಕೊಂಡಿದ್ದಾರಾ? ನಿಮಗೆ ಹಣ ಕೊಡೋರು ಯಾರು, ಯಾವ ಏಜೆನ್ಸಿಯಿಂದ ಬರ್ತಾ ಇದೆ? ಯಾರು? ಅಲ್ಲ, ನಾವು ಹೇಳ್ತಿರೋದೇ ಒಂದು, ನೀವು ಕೇಳ್ತಿರೋದೇ ಒಂದು ಆಗ್ತದೆ. ಏಜೆನ್ಸಿ ಹೆಸರು ಹೇಳಿ ಪ್ರಾಪರ್ ಆಗಿ. ಜಾಬ್ ಮಾಡ್ತೀರಾ ಮೇಡಮ್? ನಿಮ್ಮನ್ನ ಹೊರಗುತ್ತಿಗೆ ನೌಕರ ಹಾಕ್ಸ್ಕೊಂಡಿದ್ದಾರಾ? ಅದಕ್ಕೆ ಏನಾದ್ರೂ ಒಂದು ದಾಖಲೆ ಕೊಟ್ಟಿದ್ದಾರಾ? ನಿಮ್ ದಾಖಲೆ ಕೊಟ್ಟಿರ್ಬೇಕು. ನಿಮ್ಮನ್ನ ಹೊರಗುತ್ತಿಗೆ ನೌಕರರಾಗಿ ನಾವು ತಗೊಂಡಿದೀವಿ. ನಮ್ಮ ನಿಮ್ಮನ್ನ ದಯವಿಟ್ಟು ನೀವು ಕರೆ ಮಾಡಿ ಹೇಳಿ, ಹೇಳಿ ಯಾರು ಅಂತ ನಿಮ್ಮ ಅಧಿಕ ಮೇಲಧಿಕಾರಿಗಳನ್ನ ಕೇಳಿ. ಶಿರಸ್ತಿದಾರರು ಇಲ್ಲ, ಸೀಟ್ ಖಾಲಿ ಐತೆ. ದಯವಿಟ್ಟು ನೀವು ಅವ್ರನ್ನ ಕರೆದು ಕೇಳಿ ಮೇಡಮ್. ನಾವು ಹೇಳ್ಬೇಕಾ? ಲೋಕಾಯುಕ್ತ ಇತ್ತ ಲೆಟರ್ ಎಲ್ಲಾದ್ರೂ ಬೋರ್ಡ್ ಹಾಕಿದಾರ? ಚೆಕ್ ಮಾಡ್ಕ ಬನ್ನಿ ನೀರು. ಸರ್ ನಾ ಹೇಳ್ತೀರಿ ಸರ್, ಇಲ್ಲಿ ಮಾತಾಡ್ತೀರಿ ಸರ್, ಅವ್ರ ಜೊತೆ ಕೊಡ್ಲಿರಿ. ಆನ್ ಮಾಡಿ, ಓಪನ್ ಮಾಡಿ ಸ್ಪೀಕರ್ ಮಾಡಿ. ಸ್ಪೀಕರ್ ಆನ್ ಮಾಡ್ಲಿಲ್ಲ ನೀವು? ಇವ್ರು ಏನಾಗಿದ್ರು? ಫುಡ್ ಮ್ಯಾನೇಜರ್. ಏನಿಲ್ಲ ಮೇಡಮ್, ನಾವು ಏನು ನಿಮಗೆ ಐ ಡಿ ಕಾರ್ಡ್ ಕೇಳ್ತಾ ಇದ್ವಿ, ಒಂದು ಆಫೀಷಿಯಲ್ ಆಗಿ ಹೋಗಿದ್ದೀರಾ ಅನ್ನೋದಷ್ಟೇ. ಓಕೆ, ನೌಕರ ಸ್ಥಳ ಒಟ್ಟಾರೆ ಅಧಿಕೃತವಾಗಿ ನೀವು ಕೊಟ್ಟು ಆಯ್ತಲ್ಲ. ಮಧ್ಯವರ್ತಿಗಳ ಬಳಿ ಸರ್ಕಾರಿ ದಾಖಲೆಗಳು ಕಂಡು ಬಂದಿರುವ ಈಗ ಇಲ್ಲಿ ಒಬ್ರು ನೋಡಿ ಮೇಡಮ್ ಏನ ಮಾಡ್ಲಿ, ನಾವು ಮುಂದೆ ಹೋಗಿ.
ಅಲ್ಲ ಇರ್ತಾರೆ ಇರ್ತಾರೆ ಎಲ್ಲ ಸುಮಾರು ಜನ ಇದೀವಿ ಅಲ್ಲ ನಾವು ಬಾಳ ಮಂದಿ ಇದೀವ್ರಿ ನಾವು ನೂರು ಮಂದಿ ಇದೀವಿ ಇಬ್ರು ಮಂದಿ ನಮ್ಮ ಬಾಳ ಅವ್ರು ನಾಲ್ಕು ಮಂದಿ ಇಲ್ಲೇ ಇರ್ತಾರೆ ನಮಸ್ಕಾರ ಇದೇನು ಕೌಂಟ್ರು ನೀವೆಲ್ಲ ಏನಕ್ಕೆ ಇದು ಜಾತಿ ಇನ್ಕಮ್ ಕೊಡ್ತಾರೆ ಅಂತ ಹಾಕಿದರೆ ಪ್ರಮಾಣ ಪತ್ರ ಪರಿಶೀಲನೆ ಮತ್ತು ಅಂತೇನು ಒಳಗಡೆ ಹಳೆ ಅವರು ಡಾಕ್ಟರ್ ಇದಾರ ಬನ್ನಿ ದಯವಿಟ್ಟು ಒಂದೇ ಒಂದು ನಿಮಿಷ ನಿಮ್ಗೆ ಬೇಸರ ಮಾಡ್ಕೋಬಿಡಿ ನಿಮ್ ಕೆಲ್ಸಕ್ಕೆ ನಾವು ಬಂದಿರೋದು ನಮಸ್ಕಾರ ನೀವೆಲ್ಲ ಸರ್ಕಾರಿ ನೌಕರ ನೀವೇನು ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇದ್ದೀರಾ ನಿಮ್ದು ಯಾವ ಏಜೆನ್ಸಿ ಹೌದು ಎಲ್ಲಿ ಧಾರವಾಡದ ಅದು ಹುಬ್ಳಿದ ನಿಮ್ಗೆ ಐ ಡಿ ಕಾರ್ಡ್ ಕೊಟ್ಟಿಲ್ವಾ ಇವರು ಸರ್ ತಾವು ನೀವು ಆಪ್ರೇಟ್ರಾ ನೀವು ಕೂಡ ಪ್ರೈವೇಟ್ ಆಗಿ ಕೆಲಸ ಮಾಡ್ತಾ ಇದ್ದೀರಾ ನೀವು ಇಲ್ಲೇನಾದರೂ ಹಣ ಗಿಣ ಕಲೆಕ್ಟ್ ಮಾಡೋದಿದೆಯಾ ಇಲ್ಲ ಹಾಗೇನೆ ಕೆಲಸ ಮಾಡೋದ ಒಂದು ಅಪ್ಲಿಕೇಶನ್ 25 ರೂಪಾಯಿ ಅದಕ್ಕೇನಾದ್ರು ರಸೀತಿ ಕೊಡ್ತೀರಾ ಕೊಡ್ತೀರಾ 25 ರೂಪಾಯಿ ಮಾತ್ರ ತಗೊಳ್ತಾ ಇದ್ದಾರಾ ನಿಮ್ಮ ಹತ್ರ ಸರಿ ಒಳ್ಳೇದು ನೀವು ಮಾಡಿ ಒಳ್ಳೆ ಕೆಲಸ ಮಾತ್ರ ಅದೇ ಇಲ್ಲಿ ಬೋರ್ಡ್ ಇಲ್ಲ ಅದೇನು ಫೀಸ್ ರೇಟ್ ದರ ಹಾಕ್ಬೇಕು ದರ ಹಾಕಿದೀರಾ ಬೋರ್ಡ್ ಇದೆಯಾ ಅದೇನಲ್ಲಿ ಅದು ತಲಾಟೆ ಆಫೀಸ್ ಇಲ್ಲಿ ಹೋಗಿ ನಮಸ್ಕಾರ ನೀವೆಲ್ಲ ಏನ್ ಕೆಲ್ಸದ ಬಂದಿದ್ದೀರಾ ನಮಸ್ಕಾರ ಯಾರು ಇನ್ಚಾರ್ಜ್ ಇಲ್ಲಿ ನೀವೇನ ಇನ್ಚಾರ್ಜ್ ನಿಮಗೆ ನೀವು ಆಪರೇಟರ್ಸಾ ನೀವೆಲ್ಲ ಪ್ರೈವೇಟ್ ಇದರಿಂದ ಆಪರೇಟ್ ಮಾಡ್ತೀರಾ ಇಲ್ಲ ಸರ್ಕಾರಿ ನೌಕರರಾ ನೀವು ಸರ್ಕಾರಿ ನೌಕರು ನೀವು ಸರ್ಕಾರಿ ನೌಕರ